ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾದಂತಹ ಗೊಜ್ಜವಲಕ್ಕಿ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಯಾರಿಗೆ ತಾನೇ ಇಷ್ಟ ಇಲ್ಲ ಗೊಜ್ಜವಲಕ್ಕಿ ಅಂತಂದರೆ? ಒಂದು ಟೈಮ್ ಪಾಸ್ ರೆಸಿಪಿ ಅಲ್ವಾ? ಯಾವಾಗಾದರೂ ಹಸಿವಾದಾಗ ಸಾಯಂಕಾಲದ ಹೊತ್ತು ತಿನ್ಬೋದು. ಆ ಥರ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್, ಆವಾಗ ನಿಮಗೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಗೊಜ್ಜವಲಕ್ಕಿ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣವಾ. ಇದಕ್ಕೆ ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಮೀಡಿಯಂ ಅವಲಕ್ಕಿ ತೊಗೊಂಡ್ರೂ ಆಗುತ್ತೆ, ಒಂದು ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಪೌಡ್ರ್ ಮಾಡಬೇಕಾಗತ್ತೆ. ಅದಕ್ಕೆ ಮೊಸರ ಇದು ಪೆಪ್ಪರ್ ಕಾರ್ನ್ ಅಂದರೆ ಕರಿಮೆಣಸು, ಕರಿ ಎಳ್ಳು ಮತ್ತು 1 ಟೀಸ್ಪೂನ್ ಜೀರಿಗೆ. ಈಗ ಅವಲಕ್ಕಿನ ಒಂದು ಜರಡಿಗೆ ಹಾಕೋಣ, ಧೂಳು ಕೀಳಿದರೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಇದನ್ನು ತೊಳೆಯೋದೆಲ್ಲ ಇಲ್ವಲ್ಲ, ಅದಕ್ಕೆ ಧೂಳೆಲ್ಲ ಹೋಗಲಿಕ್ಕೆ ಒಂದು ಜರಡಿಗೆ ನೋಡಿ, ಅದಕ್ಕೆ ಕೆಳಗಡೆ ಧೂಳು ಬಿದ್ದಿರೋದು ಕಾಣುತ್ತೆ ನಿಮಗೆ ಪ್ಲೇಟ್ನಲ್ಲಿ. ಈಗ ಒಗ್ಗರಣೆಗೆ ಸಾಸಿವೆ ಕಾಳು, ಹಾಗೆ ಉದ್ದಿನ ಬೇಳೆ 1 ಟೀಸ್ಪೂನು, ಕೆಂಪಮೆಣಸಿನ್ಕಾಯಿ ಪೀಸಸ್ ಕೆಲವು, ಹಾಗೆ ಫ್ರೆಶ್ ಕರಿಬೇವಿನ ಸೊಪ್ಪು ಸ್ವಲ್ಪ, ಕಡಲೆಕಾಯಿ ಬೀಜ 2 ಟೇಬಲ್ಸ್ಪೂನು, ಹಾಗೆ ಕಡಲೆಬೇಳೆ 1 ಟೀಸ್ಪೂನು, ಮತ್ತು ಕೊಬ್ಬರಿ 2 ಟೇಬಲ್ಸ್ಪೂನ್, ಮತ್ತು ಹಾಗೆ ನಮಗೆ ಹುಣಸೆಹಣ್ಣು ಒಂದು ಸಣ್ಣ ಗೋಲಿ ಇದು ಲಿಂಬೆಹಣ್ಣಿನಷ್ಟು, ಹಾಗೆ ಹಿಂಗು ಮತ್ತು ಹುಣಸೆಹಣ್ಣು ತೋರಿಸ್ತಾ ಇದ್ದೀನಿ ಅದು ಇದಕ್ಕೆ ಮಾಡಲಿಕ್ಕೆ. ಮತ್ತು ಸಾಂಬಾರು ಪೌಡ್ರು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕಿ ಅರಶಿನ ಪುಡಿ, ಮತ್ತು ಬೆಲ್ಲ 2 ಟೇಬಲ್ಸ್ಪೂನು. ನಿಮ್ಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಹುಣಸೆಹಣ್ಣ ನಾನು ಒಂದು 1/2 ಗಂಟೆ ನೆನೆಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಹಿಚಕ್ಬಿಟ್ಟು ಅದರ ರಸ ತೆಗಿಬೇಕು. ನೋಡಿ ತೆಗೆದಿದ್ದೀನಿ. ಈಗ ಒಂದು ಸಣ್ಣ ಲಿಂಬೆ ಗಾತ್ರದ ತೊಗೊಂಡಿದ್ದೆ, 1/2 ಗಂಟೆ ನೆನೆಸಿದ್ದೀನಿ ನೀರು ಹಾಕಿ. ಅದಕ್ಕೆ ಇವಾಗ 2 ಟೇಬಲ್ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ಆಮೇಲಿಂದ ಬೇಕಾದ್ರೂ ನೀವು ಅವಲಕ್ಕಿಗೆ ಆ್ಯಡ್ ಮಾಡ್ಕೋಬೋದು ಬೆಲ್ಲದ ಪುಡಿ ಇದ್ದರೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಆಮೇಲಿಂದ ಒಂಚೂರು ಬೇಕಾದರೆ ಪುಡಿ ಉಪ್ಪಲ್ವ ಹಾಕ್ಕೋಬೋದು. ಈಗ ಅದನ್ನು ಜ್ಯೂಸ್ನ ಚೆನ್ನಾಗಿ ಒಂದು ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಜರಡಿಗೆ ಹಾಕಿದ ಅವಲಕ್ಕಿ ಇದೆಯಲ್ಲ, ಅದನ್ನು ಮತ್ತೆ ಸ್ವಲ್ಪ ಒರೆಸ್ಕೋಬೇಕಾಗತ್ತೆ ನಾವು, ಯಾಕಂದರೆ ಇದನ್ನು ತೊಳೆಯೋ ಇದಿಲ್ಲ ಅಲ್ವಾ, ತೊಳೆಯೋದಿಲ್ಲ ಅಲ್ವಾ ಈ ರೆಸಿಪಿನಲ್ಲಿ. ಸೊ ಚೆನ್ನಾಗಿ ಒರೆಸ್ಕೊಂಬಿಟ್ಟು ಈಗ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. 1 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ಮೀಡಿಯಮ್ ಕೋರ್ಸ್ ಆಗಿ, ಅಂದರೆ ತುಂಬ ನೈಸ್ ಆಗಬಾರ್ದು ಇದು, ಇದು ಸ್ವಲ್ಪ ಕೋರ್ಸ್ ಆದ್ರೇ ಒಳ್ಳೆಯದು, ಚೆನ್ನಾಗಿರುತ್ತೆ. ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ದಪ್ಪ ರವೆ ಇರುತ್ತಲ್ಲ ಆ ಥರ ಮಾಡಿದರೆ ಸಾಕು, ಬನ್ಸಿ ರವೆ ಬರುತ್ತಲ್ಲ ಆ ಥರ ಮಾಡಿದರೆ ಸಾಕು. ನೋಡಿ ಇವಾಗ ಕಾಣುತ್ತೆ ನಿಮಗೆ, ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಅದನ್ನು. ಈಗ ನಾನು ತೋರಿಸಿರೋ ಹಾಗೆ ಅದ್ರ ಮೇಲೆ ಒಂದು ಜರಡಿನ ಇಡಿ, ಮತ್ತು ನಾವು ಜ್ಯೂಸ್ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸು, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು, ಅದನ್ನು ಆ ಜ್ಯೂಸ್ನ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲ ಉಳಿದಿದ್ದೆಲ್ಲ ಇದ್ದರೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಹುಣಸೆಹಣ್ಣದೇನಾದರೂ ಗಲೀಜಿದ್ರೆ ಅದರಲ್ಲಿ ಬಂದುಬಿಡುತ್ತೆ. ಇವಾಗ ಅದನ್ನು ಅದಕ್ಕೊಂಚೂರೇ ಚೂರು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡಿ ಸ್ಪೂನಿಂದ. ಮತ್ತು ಅದನ್ನು ಇವಾಗ ಮಿಕ್ಸ್ ಆಯ್ತಲ್ಲ, ಇವಾಗ ಅದಕ್ಕೆಲ್ಲ ತಾಗಬೇಕಲ್ವಾ, ಅದು ಅರಳಿ ಬರಬೇಕು. ಸೊ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ, ಅದನ್ನು ಮುಚ್ಚಿ ಇಡಿ. ಈಗ ನಾವು ಅದಕ್ಕೆ ಮಸಾಲೆ ಪುಡಿ ತಯಾರು ಮಾಡ್ಕೊಳ್ಳೋಣ. 1 ಟೀಸ್ಪೂನು ಜೀರಿಗೆ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಕಪ್ಪೆಳ್ಳು, ಇದೇ ಇದರಲ್ಲಿರೋದು ಮುಖ್ಯ. ಮತ್ತು 8 ರಿಂದ 10 ಕರಿಮೆಣಸು ಇಷ್ಟನ್ನು ಹಾಕ್ಕೊಂಡು ದಪ್ಪ ತಳದ ಪ್ಯಾನ್ನಲ್ಲಿ 2-3 ಒಟ್ಟಿಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 3 ಕಂಬೈನ್ ಆಗಿಬಿಟ್ಟು ಕ್ರಿಸ್ಪಿ ಆಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ಅದು ಸ್ಟೀಲ್ ಪ್ಯಾನ್ ಅಲ್ವಾ, ಒಂದು ಸತಿ ಹೀಟ್ ಆದ ತಕ್ಷಣ ಸೀದೋಗೋ ಚಾನ್ಸಸ್ ಇದೆ. ಇವಾಗ ನೋಡಿ ಎಲ್ಲ ಸಿಡಿತಾ ಇದೆ, ನೋಡಿ ಕರಿ ಎಳ್ಳು ಸಿಡಿತಾ ಇದೆ ಅಲ್ವಾ. ಈಗ ಆಯಿತು ಅದು, ಅದನ್ನು ಇವಾಗ ಕುಟ್ಕಲ್ಲಿರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಮಿಕ್ಸಿನಲ್ಲಿ ಆಗುತ್ತೆ, ಬಟ್ ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ. ಹೀಟ್ ಆಗೋದಿಲ್ಲ ಅಲ್ವಾ, ಮಿಕ್ಸಿನಲ್ಲಿ ಹಾಕಿದರೆ ಹೀಟ್ ಆಗ, ಮತ್ತು ಸ್ವಲ್ಪ ಸ್ವಲ್ಪ ಅದರಿಂದ ಅದರಲ್ಲಿ ಮಾಡ್ಕೊಳ್ಳಿ ಪೌಡ್ರನ್ನ. ತುಂಬ ನೈಸ್ ಅಲ್ಲ, ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕು. ತೋರಿಸ್ತೀನಿ ನೋಡಿ, ಈಗ
ನೋಡಿ ತೋರಿಸ್ತಾ ಇದ್ದೀನಿ, ತರಿ ತರಿಯಾಗಿ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ. ಇಷ್ಟು ಪೌಡ್ರ್ ಹೀಗೆ ಆಗಬೇಕದು ಪೌಡ್ರು. ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಹಾಕೋಬೇಕಾದ್ರೆ. ಈಗ ನೋಡಿ ಇದು ಕರೆಕ್ಟಾಗಿ ಆಗಿದೆ. ಅಕಸ್ಮಾತ್ ನಿಮಗೆ ಕಮ್ಮಿ ಆಯ್ತಪ್ಪ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೋದು ನೀವು. ನನಗಿದು ಸಾಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಒಂದೊಂದು ಸತಿ ಅವಲಕ್ಕಿ ಹೊಸದಾಗಿದ್ದರೆ ಕಮ್ಮಿ ನೀರು ತಗೊಳತ್ತೆ, ಹಳೇದಾಗಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ತಗೊಳತ್ತೆ. ಈಗ ಅದಕ್ಕೆ ಸಾಂಬಾರು ಪೌಡ್ರ್ 2 ಟೀ ಸ್ಪೂನ್ ಹಾಕ್ಕೊಳ್ಳಿ, ನಾನು ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಅದು ಅರಳಿ ಬಂದುಬಿಟ್ಟಿದೆ ನೋಡಿ, ಕರೆಕ್ಟಾಗಿ ಉಪ್ಪಿಟ್ಟಿನ ರವೆ ಆದಾಗೆ ಆಗಿದೆ ಅಲ್ವಾ. ಈಗ 2 ಟೇಬಲ್ ಸ್ಪೂನು ಎಣ್ಣೆನ ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ, ಎಣ್ಣೆ ಕಮ್ಮಿ ಆದರೆ ಚೆನ್ನಾಗಾಗೋದಿಲ್ಲ ಇದು. 2 ಟೇಬಲ್ ಸ್ಪೂನ್ ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಅದನ್ನು ಸಾಧಾರಣ 1/4 ಪಾಲು ಹುರಿಬೇಕು ನೀವು ಇದರಲ್ಲಿ, ಆಮೇಲಿಂದ ಒಗ್ಗರಣೆ ಇಲ್ಲದು ಹುರಿದು ಬರುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಆಗ್ತಾ ಇದೆ ಅದು. ನೋಡಿ ಸಿಪ್ಪೆ ಎಲ್ಲ ಹೋದಾಗೆ ಆಗಿದೆ, ಮತ್ತು ಸ್ವಲ್ಪ ಒಡೆದಾಗೆ ಆಗಿದೆ ನೋಡಿ. ಈಗ ಅದಕ್ಕೆ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. ಇವಾಗ ಅದರಲ್ಲೇ ನಾವು ಮಾಡ್ಕೊಳ್ಳೋದು ಒಳ್ಳೇದು, ಯಾಕಂದರೆ ಇದೆಲ್ಲ ಹುರಿಬೇಕಾದ್ರೆ ಕಡಲೆಕಾಯಿ ಬೀಜನೂ ಹುರಿದು ಬರುತ್ತೆ ತುಂಬ, ಅಂದರೆ ಜಾಸ್ತಿ ಹುರಿದ್ಬಿಟ್ಟು ಇದಾಗೋದಿಲ್ಲ, ಕರಟಿ ಹೋಗೋದಿಲ್ಲ. ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆವಾಗ ಅದೆರಡು ಬೇಳೆಗಳು ಹುರಿದು ಬರುತ್ತೆ, ಕಡಲೆಕಾಯಿ ಬೀಜನೂ ಕರೆಕ್ಟಾಗಿ ಆಗಿಬಿಡುತ್ತೆ ನೋಡಿ, ಇವಾಗ ಕಾಣ್ತಾ ಇದೆ. ಈಗ ಅದಕ್ಕೆ 1/2 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಮೊದಲೇ ಹಾಕ್ಕೊಂಡ್ಬಿಟ್ರೆ ಸಾಸಿವೆ ಎಲ್ಲ ಕರಟಿ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಮಾಡ್ಕೊಂಡ್ಮೇಲೆ ಸಾಸಿವೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಹುರಿದು ಬರುತ್ತೆ. ಈಗ ಅದು ನೋಡಿ ಚಟಪಟ ಆಯಿತು. ಈಗ ಕೆಂಪು ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ, ಹಾಗೆ ಒಂದು 2 ಪಿಂಚ್ ಹಿಂಗ್ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಇವಾಗ ಕೈ ಆಡಿಸ್ಕೊಳ್ಳಿ. ಈಗ ನಾವು ಮಾಡಿಟ್ಟಿದ್ದೀವಲ್ಲ ಅವಲಕ್ಕಿ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಅವಲಕ್ಕಿ ಅಲ್ವಾ, ಅದನ್ನು ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಒಗ್ಗರಣೆ ಎಲ್ಲ ಅದಕ್ಕೆ ತಾಗಿ ಬರಲಿ. ಅಕಸ್ಮಾತಾಗಿ ಚೆಕ್ ಮಾಡಿ ನೀವು ಅವಲಕ್ಕಿದು ಹಾಕೋಕ್ಕೆ ಮುಂಚೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಒಂಚೂರು ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಮಾತ್ರ ಕಮ್ಮಿ ಆಗ್ಬೋದು ನೋಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸಾಕು ಅನ್ನಿಸ್ತು, ನಾನು ಹಾಕಲಿಲ್ಲ. ಈಗ ನಾವು ಪುಡಿ ಮಾಡಿಟ್ಟಿದ್ದೀವಲ್ಲ ಅದನ್ನ ಫಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ. ಒಂಚೂರು ನೀವು ಬಾಕಿ ಇಟ್ಟರು ಪರವಾಗಿಲ್ಲ, ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಿಂದು ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಹಾಂ, ನನಗೆ ಅನ್ನಿಸ್ತು ಸಾಕು ಅಂತಂದ್ಬಿಟ್ಟು, ಬಟ್ ಚೆಕ್ ಮಾಡಿದೆ ನಾನು, ಇನ್ನೂ ಒಂದು ಒಂಚೂರು ಉಳಿದಿದೆಯಲ್ಲ ಅದನ್ನು ಹಾಕ್ಬಿಡೋಣ ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ ನೋಡಿ. ಉಳಿದಿದ್ದ ಪೌಡ್ರು ಹಾಕಿದ್ದೀನಿ, ಇದೇ ಇದರಲ್ಲಿರೋದು. ಇದಕ್ಕೆ ಕಪ್ಪೆಳ್ಳೆ ಹಾಕಬೇಕು, ಮತ್ತು ಈ ಪೌಡ್ರ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ಈ ಪೌಡ್ರಿಗೆ ನಾನು ಸಾಂಬಾರು ಪೌಡ್ರ್ ಹಾಕಿರೋದ್ರಿಂದ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಪೌಡ್ರ್ ಮಾಡಲಿಲ್ಲ ನಾನು, ಯಾಕಂದರೆ ಸಾಂಬಾರು ಪೌಡ್ರ್ನೆಲ್ಲ ಇದೆ ಅಲ್ವಾ. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಇದ್ರ ಜೊತೆ ಹಾಕಬೇಕಾಗತ್ತೆ. ಈಗ 2 ಟೇಬಲ್ ಸ್ಪೂನು ಕೊಬ್ಬರಿ ಹಾಕಿ ಅದಕ್ಕೆ. ಇದು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು, ಇದು ಎಕ್ಸ್ಟ್ರಾ ಒಂಥರ ಕರುಮ್ ಕುರುಮ್ ಕ್ರಂಚ್ನೆಸ್ ಕೊಡುತ್ತೆ ನಮಗೆ, ಅದಕ್ಕೋಸ್ಕರ ಹಾಕೋದು. ಇದು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಎಷ್ಟು ಚೆನ್ನಾಗಾಯಿತು ನೋಡಿ. ಸೊ ಇದು ಒಂದು ಸಣ್ಣ ಹಸಿವಾಗಿರುತ್ತಲ್ಲ, ಆವಾಗ ಒಂದು ವಾಟಿಲಿ ಇಟ್ಕೊಂಡು ಒಂದು 4 ಸ್ಪೂನ್ ತಿಂದರೂ ಕೂಡ ಹೊಟ್ಟೆ ತುಂಬುತ್ತೆ, ಯಾಕಂದರೆ ಅವಲಕ್ಕಿ ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟು ಎಂಜಾಯ್ ಮಾಡಿ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಒಂದು ಸಣ್ಣ ಸ್ನ್ಯಾಕ್ ಆಗಿ ಮಕ್ಕಳಿಗೂ ಫಸ್ಟ್ ಕೊಡ್ಬೋದು, ಅಷ್ಟು ಒಳ್ಳೆ ರೆಸಿಪಿ ಇದು. ನೋಡಿ ತೋರಿಸ್ತಾ ಇದ್ದೀನಿ, ಆಗಿದೆ. ಈಗ ಸರ್ವ್ ಮಾಡೋದು ಇದರಲ್ಲಿ. ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ನೀವು ಎಂಜಾಯ್ ಮಾಡ್ಬೋದು, ಅಥವಾ ಮಧ್ಯದಲ್ಲಿ 11 ಓ ಕ್ಲಾಕ್ಗೆ ಬ್ರಂಚ್ ಟೈಪಲ್ಲಿ ಆವಾಗ ಕೂಡ ನೀವು ಎಂಜಾಯ್ ಮಾಡ್ಬೋದು. ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್, ಒಳ್ಳೆ ರೆಸಿಪಿ ಇದು, ಒಂಥರ ಹೆಲ್ದಿ ಕೂಡ, ಯಾಕಂದರೆ ಅವಲಕ್ಕಿ ಇದಲ್ವಾ. ಸೂಪರ್ ಯಮ್ ಗೊಜ್ಜು ಅವಲಕ್ಕಿ, ಎಂಜಾಯ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ದು ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ರೆಸಿಪಿನ ಹಾಕುವ ತನಕ ನಿಮಗೆಲ್ಲ ಬಾಯ್ ಬಾಯ್ ಫ್ರೆಂಡ್ಸ್. ಇದಕ್ಕೊಂದೆರಡು ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಇದು ಇದರಲ್ಲಿ ನೀವು ಈ ರೆಸಿಪಿಗೆ ದಪ್ಪ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ತೊಗೊಳ್ಬೇಕು, ತೆಳು ಅವಲಕ್ಕಿ ತೊಗೊಳ್ಳೇಬೇಡಿ, ತೆಳು ಅವಲಕ್ಕಿಯಿಂದ ಆಗೋದಿಲ್ಲ ಈ ರೆಸಿಪಿ. ಕಡಲೆಕಾಯಿ ಬೀಜ ನಿಮಗೆ ಇಷ್ಟ ಬಂದಷ್ಟು ಜಾಸ್ತಿ ಕಮ್ಮಿ ಹಾಕ್ಕೋಬೋದು. ಮತ್ತು ಇದರಲ್ಲಿ ಎಲ್ಲನೂ ಅಷ್ಟೇನೆ, ನಮ್ಮ ಇಷ್ಟದ ಪ್ರಕಾರ ಖಾರ, ಹುಳಿ ಮತ್ತು ಉಪ್ಪು, ಸಿಹಿ ಎಲ್ಲ ಹಾಕ್ಕೋಬೋದು. ತುಂಬ ಒಳ್ಳೆ ಟೇಸ್ಟಿ ರೆಸಿಪಿ ಇದು, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು. ಸಾಯಂಕಾಲ ಹಸಿವಾದಾಗ ಕೂಡ ಆಗುತ್ತೆ, ಮಕ್ಕಳಿಗೆ ಬಂದ ತಕ್ಷಣ ಕೊಡಲಿಕ್ಕೆ ಒಂದು ಸ್ನ್ಯಾಕ್ ಥರ ಅಲ್ವಾ.
ಮಾತ್ರ ಇದಕ್ಕೆ ಶೆಲ್ಫ್ ಲೈಫ್ ಇಲ್ಲ. ಇವತ್ತು ಮಾಡಿದ್ರೆ, ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲದೊಳಗೆ ಮುಗಿಸ್ಬೇಕು, ಜಾಸ್ತಿ ಅಂದರೆ ನಾಳೆ ಬೆಳಿಗ್ಗೆಯೊಳಗೆ ಮುಗಿಸ್ಬೇಕು. ತುಂಬ ದಿವಸ ಉಳಿಯೋದಿಲ್ಲ ಇದು. 24 ಅವರ್ಸ್ ಒಳಗೆ ಈ ರೆಸಿಪಿನ ಮಾಡಿ ತಿಂದು ಮುಗಿಸ್ಬೇಕು. ಯಾಕಂದರೆ ಇದು ಹಸಿ ಅಲ್ವಾ, ನಾವು ಇದು ಎಲ್ಲದಕ್ಕೆ ಇದು ಹಾಕಿರ್ತೀವಿ, ನೆನೆಸಿ ಮಾಡಿರ್ತೀವಿ. ಸೊ ತುಂಬ ಹೊತ್ತು, ತುಂಬ ದಿವಸ ಉಳಿಯೋದಿಲ್ಲ ಇದು. ಒಂದೇ ದಿವಸ ಇದ್ರ ಶೆಲ್ಫ್ ಲೈಫು. ಸ್ನ್ಯಾಕ್ ಆಗಿ ಒಂಥರ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ನುವಂಥದ್ದು. ಇಷ್ಟೇ ಇದ್ರ ಬಗ್ಗೆ ಹೇಳೋದಾಗಿದ್ರೆ. ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ.